हलो फ्रेंड्स एल्लरिगू नमस्कार लक्ष्मी अडुगेगे स्वागत। इवत्तु नानु निमगे मोळगे हेसरुकाळु सांबार हेगे माडोदु अंत तोरिस्कोड्तिदीनि। ई सांबार रेसिपि तुंबाने टेस्टी आगिरुत्ते। नीवु एल्लरू ई रेसिपिन मनेयल्लि ट्रै माडि हेगे बंतु अंत ननगे कमेंट माडि तिळिसि। मोदलिगे ओंदु प्यान अन्नु बिसिगिट्टु अदक्के 1 स्पूनष्टु एण्णेन हाकोंडिदीनि। एण्णे बिसियाद नंतर 1 इंचष्टु चक्के 2 लवंगन हाकोंडिदीनि। नंतर ओंदु सण्ण ईरुळ्ळिन सण्णदागि कट् माडि हाकोंडिदीनि। नंतर ओंदु बेळ्ळुळ्ळिन सिप्पे तेगेदु हाकोंडिदीनि। ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ। ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ। ಇವಾಗ ಫ್ರೈ ಮಾಡ್ತಾ ಇರೋ ಮಸಾಲಾ ಬಂದು ರುಬ್ಬೋದಕ್ಕೆ ಅಂತ ಯೂಸ್ ಮಾಡಬೇಕು। ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 6 ರಿಂದ 7 ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೀನಿ। ನೀವು ಖಾರ ಎಷ್ಟು ಬೇಕು ನೋಡಿಬಿಟ್ಟು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬಹುದು ಮೆಣಸಿನಕಾಯಿನ। ಇವಾಗ ನೋಡಿ ಮೆಣಸಿನಕಾಯಿ ಈರುಳ್ಳಿ ಎಲ್ಲಾ ಚೆನ್ನಾಗಿ ಕುಕ್ ಆಗಿದೆ। ಎಲ್ಲಾ ಫ್ರೈ ಆದ ನಂತರ ಲಾಸ್ಟ್ ಅಲ್ಲಿ ಇದಕ್ಕೆ 1/2 ಸ್ಪೂನ್ ಜೀರಿಗೆ ಮತ್ತೆ 2 ಸ್ಪೂನ್ ಅಷ್ಟು ಧನಿಯಾನ ಹಾಕ್ತಿದೀನಿ। ಕೊನೆಯಲ್ಲಿ ಜೀರಿಗೆ ಮತ್ತೆ ಧನಿಯಾನ ಹಾಕೋಬೇಕು। ಜೀರಿಗೆ ಧನಿಯಾ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು। ನೋಡಿ ಇವಾಗ ಎಲ್ಲಾ ಫ್ರೈ ಆಗಿದೆ। ಈ ಮಸಾಲೆ ಎಲ್ಲಾ ಪೂರ್ತಿ ತಣ್ಣಗಾಗೋ ತನಕ ನಾವು ಸ್ವಲ್ಪ ಹೊತ್ತು ಎತ್ತಿ ಇಡಬೇಕು। ನೋಡಿ ಪೂರ್ತಿ ತಣ್ಣಗಾಗಿದೆ। ಇವಾಗ ನಾನು 3 ಸ್ಪೂನ್ ಅಷ್ಟು ತೆಂಗಿನಕಾಯಿ ಪೀಸಸ್ ನ ತಗೊಂಡಿದ್ದೀನಿ। ಹಸಿ ತೆಂಗಿನಕಾಯಿನ ತಗೊಂಡಿದ್ದೀನಿ। ನೀವು ತುರ್ದು ಬೇಕಾದ್ರೆ ತಗೋಬಹುದು। ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ಪೈಸಸ್ ನ ಹಾಕೊಂಡು ಚೆನ್ನಾಗಿ ತಣ್ಣದಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ। ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ। ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ ಸಾಂಬಾರ್ ಈರುಳ್ಳಿನ ಹಾಕೊಂಡಿದ್ದೀನಿ। ಸಾಂಬಾರ್ ಈರುಳ್ಳಿ ಸಿಕ್ಕಿಲ್ಲ ಅಂತಂದ್ರೆ ನಾರ್ಮಲ್ ಈರುಳ್ಳಿ ಕೂಡ ಯೂಸ್ ಮಾಡಬಹುದು। ಇದನ್ನ 1 ನಿಮಿಷ ಹಾಗೇನೇ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ। ಈರುಳ್ಳಿ ಎಲ್ಲಾ ಫ್ರೈ ಆದ ನಂತರ ಮೊಳಕೆ ಕಾಳನ್ನ ಹಾಕೋತಿದೀನಿ। ಹೆಸರು ಕಾಳು ಚೆನ್ನಾಗಿ ಮೊಳಕೆ ಬಂದಿರೋದನ್ನ 1 ಕಪ್ ಅಷ್ಟು ತಗೊಂಡಿದೀನಿ। ನೀವು ಸಾಂಬಾರ್ ಜಾಸ್ತಿ ಮಾಡ್ತಿದ್ರೆ ನೀವು ಜಾಸ್ತಿ ಕೂಡ ಯೂಸ್ ಮಾಡಬಹುದು ಮೊಳಕೆ ಹೆಸರು ಕಾಳನ್ನ। ನೋಡಿ ಇವಾಗ ಇದನ್ನ ಕೂಡ ಎಣ್ಣೆನಲ್ಲಿ ಚೆನ್ನಾಗಿ 1 ನಿಮಿಷ ಹಾಗೇನೇ ಫ್ರೈ ಮಾಡ್ಕೊಬೇಕು। ಒಂದು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ। ಹುಳಿ ಟೊಮೆಟೋನ ತಗೊಂಡಿದ್ದೀನಿ। ಈ ಸಾಂಬಾರ್ ಗೆ ಹುಣಸೆಹಣ್ಣು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಸೋ ಹುಳಿ ಟೊಮೆಟೋ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ। ನಾನು ಇವಾಗ ಒಂದು ಟೊಮೆಟೋ ಮಾತ್ರ ತಗೊಂಡಿದ್ದೀನಿ। ಇದನ್ನ ಸ್ವಲ್ಪ ಬಾಡೋ ತನಕ ಫ್ರೈ ಮಾಡ್ಕೊಂಡು ಅದಕ್ಕೆ ಇವಾಗ ರುಬ್ಬಿರೋಂತ ಮಸಾಲಾನ ಆಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ। ಮಸಾಲಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು 1/2 ಕಪ್ ಅಷ್ಟು ಬಿಸಿ ನೀರನ್ನ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋ ತನಕ। ಅದು ಒಂದು ಕುದಿ ಹತ್ತಿದ್ರೆ ಸಾಕು। ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ। ಇದಕ್ಕೆ ನಾನು ಒಂದು 1/2 ಸ್ಪೂನ್ ಅಷ್ಟು ಉಪ್ಪನ್ನ ಮಿಕ್ಸ್ ಮಾಡ್ತಿದ್ದೀನಿ। ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನ ಹಾಕೊಳ್ಳಿ। ನೀವು ಸಾಂಬಾರ್ ಯಾವ ಪ್ರಮಾಣದಲ್ಲಿ ಮಾಡ್ತೀರಾ ಅದನ್ನ ನೋಡಿಬಿಟ್ಟು ನೀವು ಆದಷ್ಟು ಬಿಸಿ ನೀರನ್ನೇ ಹಾಕೊಳ್ಳಿ, ತಣ್ಣೀರು ಹಾಕಬಾರದು। ನಾನು ಹೆಸರು ಕಾಳು ಹಾಕಿದ್ನಲ್ಲ ಅದೇ ಕಪ್ಪಲ್ಲಿ 2 ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ। ಈ ಸಾಂಬಾರು ತುಂಬಾನೇ ಟೇಸ್ಟಿ ಆಗಿರುತ್ತೆ। ನಾನು ಇವಾಗ ತೋರಿಸಿದ್ದೀನಲ್ಲ ಅದೇ ಮೆಥಡ್ನ ಫಾಲೋ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸಾಂಬಾರು। ಒಂದು ಕುದಿ ಬಂದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ। ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಇದನ್ನ 2 ವಿಷಲ್ ಅಷ್ಟು ಬೇಯಿಸ್ಕೊಬೇಕಾಗುತ್ತೆ। ನೋಡಿ ಇವಾಗ ಸಾಂಬಾರ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ। ನೀವು ಸಾಂಬಾರ್ ತೆಳುವಾಗಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕೋಬಹುದು। ಇವಾಗ ಸಾಂಬಾರ್ಗೆ ಒಗ್ಗರಣೆ ಕಡಿ ಮಾಡ್ತಿದ್ದೀನಿ। 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ, ಒಂದು 1/2 ಸ್ಪೂನ್ ಅಷ್ಟು ಸಾಸಿವೆ ಮತ್ತು 1/2 ಸ್ಪೂನ್ ಜೀರಿಗೆ ಮತ್ತು ಒಂದು ಚಿಟಿಕೆ ಅಷ್ಟು ಇಂಗನ್ನ ಹಾಕೊಂಡಿದ್ದೀನಿ। ನಂತರ ಒಂದು 5 ರಿಂದ 6 ಬೆಳ್ಳುಳ್ಳಿನ ಹಾಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು। ನಂತರ ಕರಿಬೇವು ಸೊಪ್ಪನ್ನ ಹಾಕೊಂಡಿದ್ದೀನಿ। ಬೆಳ್ಳುಳ್ಳಿ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು। ಒಗ್ಗರಣೆ ಎಲ್ಲ ಚೆನ್ನಾಗಿ ಕುಕ್ ಆದ ನಂತರ ಬೇಯಿಸಿ ಇಟ್ಕೊಂಡಿರೋ ಸಾಂಬಾರ್ನ ನಾನು ಒಗ್ಗರಣೆಗೆ ಹಾಕೊಂತಿದ್ದೀನಿ। ಸಾಂಬಾರ್ನ ಒಗ್ಗರಣೆ ಹಾಕಿದ ನಂತರ ಒಂದು 2 ನಿಮಿಷ ಇದನ್ನ ಕುದಿಸ್ಕೋಬೇಕಾಗುತ್ತೆ। ಕೊನೆಯಲ್ಲಿ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲನ ಹಾಕೊಂಡಿದ್ದೀನಿ। ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು, ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲದಿದ್ರೆ ಬೆಲ್ಲನ ಸ್ಕಿಪ್ ಮಾಡಿ। ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿದ್ದೀನಿ। ಈ ಸಾಂಬಾರ್ ತುಂಬಾನೇ ಟೇಸ್ಟಿ ಆಗಿರುತ್ತೆ। ನೀವೆಲ್ಲರೂ ಈ ಸಾಂಬಾರ್ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ। ಈ ಸಾಂಬಾರ್ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ। ಹೊಸದಾಗಿ ಯಾರೇ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।